ಹಲೋ, ಹಾಯ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ಮತ್ತೆ ನನ್ನ ಒಂದು ಚಾನೆಲ್ ಆದಂತಹ ಪ್ರವೀಣ್ ಟಚ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ. ನನ್ನ ಒಂದು ಚಾನೆಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ಉಚಿತವಾಗಿ. ಮತ್ತೆ ಬೆಲ್ ಸಿಂಬಲ್ನೊಮ್ಮೆ ಕ್ಲಿಕ್ ಮಾಡಿ, ಏಕೆಂದರೆ ನಾನು ಮಾಡ್ಕೊಂಡು ಹೊಸ ವಿಡಿಯೋಗಳ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಅದ್ರ ಮೂಲಕ ನನ್ನ ಒಂದು ವಿಡಿಯೋಗೆ ನೀವು ಡೈರೆಕ್ಟಾಗಿ ಎಂಟ್ರಿ ಆಗ್ಬೋದು. ನಾವು ನಮ್ಮ ಒಂದು ಮೊಬೈಲ್ನಲ್ಲಿ ಕನ್ನಡವನ್ನು ಟೈಪ್ ಮಾಡುವುದು ತುಂಬ ಕಷ್ಟಕರ ಹಾಗೂ ಸಮಯ ವ್ಯರ್ಥ. ಅದಕ್ಕಾಗಿ ನಾನು ನಿಮಗೊಂದು ಆ್ಯಪ್ನ ಪರಿಚಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಆ್ಯಪ್ನ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು, ನಾವು ನಿಮ್ಗೆ ಯಾರಿಗೆ ಬೇಕಾದರೂ ಸಹ ಕನ್ನಡದಲ್ಲಿ ಆರಾಮವಾಗಿ ಮೆಸೇಜ್ ಮಾಡ್ಬೋದು. ಇದನ್ನು ನಾವು ಟೈಪ್ ಮಾಡೋದಕ್ಕಿಂತ ನಾವು ನಮ್ಮ ಒಂದು ಮೊಬೈಲನ್ನು ಟಚ್ ಮಾಡ್ದೇ ಸಹ ಮಾತನಾಡಿದರೆ ಸಾಕು, ಅದು ಟೈಪಿಂಗ್ ಆಗಿ ಬದಲಾವಣೆಗೊಳ್ಳುತ್ತೆ. ಮತ್ತು ಅದು ಯಾವ ರೀತಿಯಾಗಿ ಯೂಸ್ ಮಾಡೋದು ಮತ್ತು ಆ ಆ್ಯಪ್ ಯಾವುದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ನಮ್ಮ ಒಂದು ಪ್ಲೇಸ್ಟೋರ್ನಲ್ಲಿರುವಂತಹ ಒಂದು ಅಪ್ಲಿಕೇಶನ್ ನಾವು ಆನ್ ಮಾಡಬೇಕು. ಆನ್ ಮಾಡಿದ ತಕ್ಷಣ ಅಲ್ಲಿ ಪ್ಲೇಸ್ಟೋರ್ನಲ್ಲಿ ಗೂಗಲ್ ಸರ್ಚ್ ಬಾಕ್ಸ್ನಲ್ಲಿ ಅಥವಾ ಪ್ಲೇಸ್ ಗೂಗಲ್ ಸರ್ಚ್ ಬಾಕ್ಸ್ನಲ್ಲಿ ನಾವು ಲಿಪಿಕಾರ್ ಅಂತ ಟೈಪ್ ಮಾಡಬೇಕು. ಯಾವ ರೀತಿ ಅಂತ ನೋಡೋ, ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಟೈಪ್ ಮಾಡಬೇಕು ಲಿಪಿಕಾರ್ ಅಂತ. ಇದು ಕನ್ನಡ ಅಂತ ಒಂದು ಕೀಬೋರ್ಡ್ ಕೆಳಗಡೆ ಇರುತ್ತೆ, ಅದನ್ನು ನಾವು ಮಾತ್ರ ಇನ್ಸ್ಟಾಲ್ ಮಾಡ್ಕೋಬೇಕು. ಬೇರೆ ಯಾವುದೇ ಭಾಷೆಯನ್ನು ಸಹ ಇನ್ಸ್ಟಾಲ್ ಮಾಡ್ಕೋಬೇಡಿ. ನಾವು ಕನ್ನಡಕ್ಕೆ ಬೇಕು ಅಂತಂದರೆ ಮಾತ್ರ ಈ ಕನ್ನಡ ಒಂದು ಅಪ್ಲಿಕೇಶನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಇವಾಗ ಇನ್ಸ್ಟಾಲ್ ಕೊಡ್ತಾ ಇದ್ದೀನಿ, ಅಕ್ಸೆಪ್ಟ್ ಮಾಡಬೇಕು. ಅದು ಇವಾಗ ಇನ್ಸ್ಟಾಲ್ ಆಗ್ತಿದೆ. ಕೇವಲ ಅದೊಂದು 5 MB ಇದೆ ಅಷ್ಟೇ. ಅದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ನೋಡಿ, ಇವಾಗ ಇನ್ಸ್ಟಾಲೇಜಿಂಗ್ ಆಗ್ತಾಯಿದೆ. ಇನ್ಸ್ಟಾಲೇಜಿಂಗ್ ಆದ ತಕ್ಷಣ ನಾವು ಅದನ್ನು ಓಪನ್ ಮಾಡಿ ನೋಡೋಣ, ಅದು ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅನ್ನೋದನ್ನು ಸಹ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಇವಾಗ ಬನ್ನಿ ಓಪನ್ ಮಾಡಿ ನೋಡೋಣ. ಇವಾಗ ಈಗ ಅದನ್ನ ಓಪನ್ ಮಾಡಿ ನೋಡೋಣ. ಈ ಇನ್ಸ್ಟಾಲ್ ಕೀಬೋರ್ಡ್ ಕೇಳ್ತಿದೆ, ಇನ್ಸ್ಟಾಲ್ ಕೊಡಬೇಕು ನಾವು. ಇನ್ಸ್ಟಾಲ್ ಕೊಟ್ಟ ತಕ್ಷಣ ಇಲ್ಲಿ ಲಿಪಿಕಾರ್ ಕನ್ನಡ ಕೀಬೋರ್ಡ್ ಅನ್ನೋದನ್ನು ನಾವು ಆನ್ ಮಾಡಬೇಕು. ಓಕೆ ಮಾಡಿ ನಂತರ ಅನೇಬಲ್ ಕೀಬೋರ್ಡ್ ಅದನ್ನು ಮೇಲೆ ಎರಡು ರೀಟ್ ಮಾಡ್ಕೊ ಬರಬೇಕು. ಬರೀ ಅದನ್ನು ಕೆಳಗಡೆ ಕೊಡ್ತಾ ಇದೆಯಲ್ಲ ಲಿಪಿಕಾರ್ ಕನ್ನಡ ಕೀಬೋರ್ಡ್, ಅದನ್ನು ಟಚ್ ಮಾಡಿ. ಇವಾಗ ಆನ್ ಆಯಿತು. ಈಗ ಅದ್ರ ಬಗ್ಗೆ ಟ್ಯುಟೋರಿಯಲ್ಸ್ ಬೇಕು ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಅದಕ್ಕೆ ಸಂಬಂಧಿಸಿದಂಥ ಒಂದು ಮೆನು ಇದೆ, ಯಾವ ಸ್ಪೆಲ್ಲಿಂಗ್ನ ಟಚ್ ಮಾಡಿದ್ರೆ ಯಾವುದೋ ಒಂದು ಕನ್ನಡ ಒಂದು ವರ್ಡ್ ಬರುತ್ತೆ ಅನ್ನೋದನ್ನು ಸಹ ಅಲ್ಲಿ ತಿಳಿಸಿದ್ದಾರೆ. ನೋಡಿ, ಅದಕ್ಕೆ ಸಂಬಂಧಿಸಿದಂಥ ಸೆಟ್ಟಿಂಗ್ಸು ಕೂಡ ಈ ರೀತಿ ಇದೆ. ನೀವು ಬೇಕು ಅಂದರೆ ಅಲ್ಲಿ ಒಂದಷ್ಟು ಏರಿಪೋರಿಗಳನ್ನು ನೀವು ನೋಡ್ಕೊಳ್ಳಿ, ಚೆಕ್ ಮಾಡ್ಕೋಬೋದು. ಅದೇ ಅದು ಆ್ಯಪ್ ಯಾವ ರೀತಿ ಇದೆ ನೋಡಿ, ಈ ಒಂಥರ ಚಕ್ರವಾಗಿದೆ ನೋಡಿ. ಈ ರೀತಿಯಾದಂಥ ಸೆಟ್ಟಿಂಗ್ಸ್ನ ನೀವು ಬೇಕಾದ ರೀತಿಯಾಗಿ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ನಿಮಗೆ ಸೌಂಡ್ಸು ಮತ್ತು ಅದು ಬ್ರೈಟ್ ಕೀಬೋರ್ಡ್ ಬ್ರೈಟ್ ಆಗಿರ್ಬೇಕಾ ಇಲ್ಲ ಮಾಮೂಲಿ ಮೀಡಿಯಮ್ ನಾರ್ಮಲ್ ಆಗಿರ್ಬೇಕಾ ಅನ್ನೋದನ್ನೆಲ್ಲ ಸಹ ತೋರಿಸುತ್ತೆ. ಬನ್ನಿ, ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಸೆಟ್ಟಿಂಗ್ಸ್ ಮಾಡಿದ ತಕ್ಷಣ ನೀವು ಅದನ್ನು ಕ್ಲೋಸ್ ಮಾಡಬೇಕು, ಅದನ್ನು ಅದೊಂದು ಅಪ್ಲಿಕೇಶನ್ನ ಕ್ಲೋಸ್ ಮಾಡಬೇಕು. ಅದೊಂದು ಡೈರೆಕ್ಟು ಸೆಟ್ಟಿಂಗ್ಲಿ ಸೆಟ್ ಆಗಿರುತ್ತೆ. ಸೊ ನೋಡಿ, ಇವಾಗ ನಾನೊಂದು ಒಂದು ಸ್ನೇಹಿತನಿಗೆ ಮೆಸೇಜ್ ಮಾಡ್ತಾ ಇದ್ದೀನಿ. ಒಂದು ಮೆಸೇಜರ್ಗೆ ಹೋಗಿ ನಿಮಗೆ ಮೆಸೇಜ್ ಮಾಡಬೇಕು ಅನ್ನೋರಿಗೆ ಒಂದು ಕಲೆಕ್ಟ್ ಸೆಲೆಕ್ಟ್ ಮಾಡಿ. ನಾನು ನನ್ನ ಸ್ನೇಹಿತನಾದ ಕಾರ್ತಿಕನಿಗೆ ಮೆಸೇಜ್ ಮಾಡ್ತಾ ಇದ್ದೀನಿ. ನೋಡಿ, ಇಂಗ್ಲೀಷ್ ಮತ್ತು ಕನ್ನಡ ಒಂದು ಆಪ್ಷನ್ ಇದೆ, ಒಂದು ಮೈಕ್ರೋಫೋನ್ ಕೂಡ ಇದೆ. ಇಲ್ಲಿ ನಾವು ಕನ್ನಡ ಟೈಪ್ ಮಾಡಬೇಕು ಅಂದರೆ ಕನ್ನಡವನ್ನು ಟಚ್ ಮಾಡಬೇಕು, ನಂತರ ಮೈಕ್ರೋಫೋನು ಸಹ ಟಚ್ ಮಾಡಬೇಕು. ಇವಾಗ ಟಚ್ ಮಾಡ್ತಾ ಇದ್ದೀನಿ ನೋಡಿ, ಇದಕ್ಕೆ ಕೇಳುತ್ತಿದ್ದೇನೆ ಅಂತ ಗೊತ್ತದೆ. ಸೊ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಮಾತನಾಡಿದ್ದೆ. ಸೊ ಅದಕ್ಕಾಗಿ ಇದು ರೆಕಾರ್ಡ್ ಆಗಿದೆ. ಅದು ಕೇವಲ ಒಂದು 14 ಸೆಕೆಂಡುಗಳ ಕಾಲ ಇರುತ್ತೆ. ಇದು ಇದನ್ನು ಆನ್ ಮಾಡಬೇಕು ಅಂದರೆ, ಮತ್ತು ಇದೊಂದು ಚುನಾವಣೆಯಲ್ಲಿ ಇರಬೇಕು ಅಂದರೆ ನಿಮ್ಮ ಒಂದು ಡೇಟಾವನ್ನು ಆನ್ ಮಾಡಿರಬೇಕು. ಅಲ್ಲಿ ನಾನು ಕನ್ನಡಿಗರ ಬಗ್ಗೆ ಬರೆದಿದ್ದೇನೆ, ನಮ್ಮ ಒಂದು ಕನ್ನಡಿಗರ ಹೆಮ್ಮೆಯನ್ನು ಕುರಿತು ಇಲ್ಲಿ ಇದೆ. ಸೊ ಇದನ್ನು ನೋಡಿ, ಈ ರೀತಿಯಾಗಿ ನಾವು ಸೆಂಡ್ ಮಾಡ್ಬೋದು ಯಾರಿಗಾದರೂ ಸಹ. ಮತ್ತು ಇದನ್ನು ಕಾಪಿ ಪೇಸ್ಟ್ ಏನು ಬೇಕಾದ್ರೂ ಸಹ ಮಾಡ್ಬೋದು. ಇದನ್ನು ನೀವು ಯಾವುದಾದ್ರು ಒಂದು ವಿಡಿಯೋ ಎಡಿಟರ್ಸ್ ಮತ್ತು ಫೋಟೋ ಎಡಿಟರ್ಸ್ ಇವುಗಳಲ್ಲೆಲ್ಲ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಇದು ಇದು ರೀತಿಯಾಗಿದೆ. ನೋಡಿ, ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡ್ಕೊಳ್ಳಿ, ಮತ್ತು ನೀವು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ನಲ್ಲಿ ಕನ್ನಡ ಮೆಸೇಜನ್ನು ಮಾಡಿ ಎಲ್ರಿಗೂ. ನೋಡಿ, ಇದೊಂದು ಆರಾಮಾಗಿದೆ, ನೀವು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಆ್ಯಪ್ ನಿಮಗೆ ಇಷ್ಟ ಆಗಿದರೆ ನೀವು ಕೂಡ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತು ನೀವು ಕೂಡ ಯೂಸ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.